ಆಗಿರುವಂತ ವಿಚಾರ ಏನಂತ ಹೇಳಿದ್ರೆ ಕೆಬಿ ಹಾಗೆ ನಮ್ಮ ಏನು ಎಸ್ಕಾಮ್ ಹಾಗೆ ಇರ್ತವೆ, ಆದ್ರೆ ಎಸ್ಕಾಮು ಅಥವಾ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ನಿರ್ವಹಣೆ ಮಾಡಿರ್ತಕ್ಕಂತ ಎಲ್ಲ ನಮ್ಮ ಜಾಲ ಅಂತಾರೆ. ಜೊತೆಗೆ ಅವ್ರ ಯಾರು ಯಾವ ಗ್ರಾಹಕರಿಗೆ ಕೊಡಬೇಕು ವಿದ್ಯುತ್ ಅಂದ್ರೆ ಅವ್ರ ಆಯ್ಕೆ ಮಾಡೋದಕ್ಕೋಸ್ಕರ ಕಾನೂನಲ್ಲಿ ಅವಕಾಶ ಕೊಡಲಾಗಿದೆ. ಅಂದ್ರೆ ಏನು ಲಾಭ ಬರ್ತಕ್ಕಂತ ಗ್ರಾಹಕರಿಗೆ ಅವ್ರಿಗೆ ಕೊಡ್ತಾರಂತೆ. ಏಕಕಾಲಕ್ಕೆ ಒಂದೇ ಕ್ಷೇತ್ರದಲ್ಲಿ ಏಕಕಾಲಕ್ಕೆ ಈ ಒಂದು ಸ್ಪರ್ಧೆ ಇರುತ್ತಂತೆ. ಅಂದ್ರೆ ಸಿಂಧನೂರು ತಾಲೂಕಿನಲ್ಲಿನ ಮೇಲೆ ಖಾಸಗಿ ಕಂಪನಿಗಳು ಬರುತ್ತೆ, ಜೊತೆಗೆ ಎಸ್ಕಾಮು ಇರುತ್ತೆ, ಜೆಸ್ಕಾಮು ಇರುತ್ತೆ, ಇಬ್ರು ಸರಬರಾಜು ಮಾಡ್ತಾರೆ. ಇಬ್ರು ಸರಬರಾಜು ಒಂದೇ ತಂತಿ ಮಾರ್ಗದಲ್ಲಿ ನಮಗಿರ್ತಕ್ಕಂಥ ಲೈನು ಕಂಬಗಳೇನಿದೆ ಇಲ್ಲಿರ್ತಕ್ಕಂತ ಜಾಲವನ್ನು ಬಳಸ್ಕೊಂಡು ಮಾಡ್ತಾರಂತೆ. ಅದಕ್ಕೆ ಖಾಸಗಿ ಕಂಪನಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಇದರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇವತ್ತು ಇಡೀ ದೇಶದ ಜನ ಇನ್ನು ಪ್ರಶ್ನೆ ಮಾಡಬೇಕು, ಅಚ್ಚದಿನ ತರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂದಿರತಕ್ಕಂಥ ನರೇಂದ್ರ ಮೋದಿ ಅವ್ರನ್ನ ಇವತ್ತು ಕಾಲ ಹಿಡಿದು ಕೇಳಬೇಕು ನಾವೆಲ್ಲರೂ. ಏನಪ್ಪಾ ಅಂತ ಹೇಳಿದ್ರೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇನ್ನು ಮುಂದೆ ಯಾವುದೇ ವಿದ್ಯುತ್ ವಿತರಣೆ ಮಾಡ್ತಕ್ಕಂತ ಮಾರಾಟ ಮಾಡ್ತಕ್ಕಂತ ಕಂಪನಿಗಳು ಸಬ್ಸಿಡಿಗಳನ್ನು ಕೊಡಬಾರದು ಅನ್ನೋದನ್ನ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ. ಹಾಗಾದ್ರೆ ಯಾವ್ದಾದ್ರೂ ರಾಜ್ಯ ಸರ್ಕಾರ ಸಬ್ಸಿಡಿ ಕೊಡೋದಾಗಿದ್ರೆ 20% ಅಂತ ಕಡಿಮೆ ಕೊಡಬೇಕು, 3 ವರ್ಷದಲ್ಲಿ ಅದು ಕೂಡ ಎಂಡ್ ಆಗಬೇಕು. ಅದಾದ ನಂತರ ರಾಜ್ಯ ಸರ್ಕಾರಗಳು ಏನಾದ್ರೂ ಸಬ್ಸಿಡಿ ಕೊಡ್ಲಿಕ್ಕೆ ಕುಕ್ಕಟ್ಟಿಯಾಗಿ ಏನು ನಮ್ಮ ರೈತರ ಪಂಪ್ಸೆಟ್ಗಳು ಕೊಡೋದಾಗಿದ್ರೆ ಅವರು ಬಿಲ್ ಕಟ್ಟಿದ ನಂತರ ನೇರ ನಗದು ವರ್ಗಾವಣೆ ಮೂಲಕ ಈಗ ಗ್ಯಾಸಿಂದ ಹೆಂಗ ಕೆಲಸ ಮಾಡಿದ್ರು ಆ ತರದ ಹೊಸ ದಾರಿಯನ್ನು ಅನುಸರಿಸಬೇಕನ್ನೋದನ್ನ ಆ ಕಾನೂನಲ್ಲಿ ಹೇಳಿದ. ನೆಕ್ಸ್ಟ್ ಈ ಸದ್ಯದಲ್ಲಿ ನಮ್ಮ ಇರತಕ್ಕಂತ ವ್ಯವಸ್ಥೆನಲ್ಲಿ ಕ್ರಾಸ್ ಸಬ್ಸಿಡಿ ಅಂತೇಳಿ ಕರಿತೀವಿ ನಾವೆಲ್ಲ, ಅರ್ಥಶಾಸ್ತ್ರದ ಪದದಲ್ಲಿ ಕ್ರಾಸ್ ಸಬ್ಸಿಡಿ ಅಂತ ಕರಿತೀವಿ. ಕ್ರಾಸ್ ಸಬ್ಸಿಡಿ ಅಂತ ಹೇಳಿದ್ರೆ ಉತ್ಪಾದನೆ ಮಾಡಿದಂತ ಕಂಪನಿಯಿಂದ ಒಂದು 5 ರೂಪಾಯಿಗೆ ಒಂದು ಯೂನಿಟ್ ಖರೀದಿ ಮಾಡಿದ್ರೆ, ಎಸ್ಕಾಂಗಳಿಂದ ಖರೀದಿ ಮಾಡಿದ್ರೆ ಶ್ರೀಮಂತರಿಗೆ ಅಥವಾ ವಾಣಿಜ್ಯ ಉದ್ದೇಶಕ್ಕೆ ಕೈಗಾರಿಕೆಗಳಿಗೆ ಒಂದು 7 ರೂಪಾಯಿ 8 ರೂಪಾಯಿ ಮಾರಾಟ ಮಾಡಿದ್ರೆ ಸಾಮಾನ್ಯ ಗ್ರಾಹಕರಿಗೆ ನಾವು 3 ರೂಪಾಯಿ 3 ರೂಪಾಯಿ 4 ರೂಪಾಯಿ ಮಾರಾಟ ಮಾಡ್ತೀವಿ. ಅಂದ್ರೆ ಖರೀದಿ ಮಾಡಿದ ದರದಲ್ಲಿ ಎಲ್ಲ ವೆಚ್ಚವನ್ನು ತೂಗಿಸಿ ಕೆಲವರಿಗೆ ಆರ್ಥಿಕತೆ ಆಧಾರದ ಮೇಲೆ ಕೆಲವರಿಗೆ ಹೆಚ್ಚಿನ ರೇಟಿಂಗ್ ಮಾಡಿದ್ರೆ ಕೆಲವರಿಗೆ ಕಡಿಮೆ ರೇಟಿಂಗ್ ಮಾಡ್ತೀವಿ, ಹಣವನ್ನು ತಗೊಂಡು ಸಬ್ಸಿಡಿ ಕೊಡ್ತೀವಿ ನಾವು ಬಡವರಿಗೆ. ಆಗಲೇ ಸಾಲದಲ್ಲಿರುವಂತವರು ಸಂಪೂರ್ಣವಾಗಿ ಮುಚ್ಕೊಂಡು ಹೋಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಇದ್ರ ಜೊತೆಗೆ ಇನ್ನೊಂದು ಸೇರಿಸಿದ್ದಾರೆ, ಯಾಕಂದ್ರೆ ನಾವು ಮಾತು ಇಟ್ಟಿದ್ರೆ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಹೋಲ್ಸೇಲ್ ಆಗಿ ದೇಶನ ಮಾರಾಟ ಕಿಟ್ಟಿದೆ ಅಂತೇಳಿ ಘಂಟಾಘೋಷವಾಗಿ ಹೇಳ್ತಾ ಇದೀವಿ. ಇದ್ರ ಬಗ್ಗೆ ಅವ್ರು ಚರ್ಚೆ ಮಾಡಲ್ಲ, ಇದನ್ನ ಚರ್ಚೆ ಮಾಡೋರ ಮೇಲೆ ಕೇಸ್ ಹಾಕ್ತಿದ್ರೆ ದೇಶದ್ರೋಹಿಗಳು ಅಂತ ಇದಾರೆ. ಮತ್ತೊಂದು ಅಂತ ಹೊರತಾಗಿ ನಮ್ಮ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಟ್ಟಿಲ್ಲ ಇಲ್ಲಿವರೆಗೂ ಕೂಡ. ಯಾಕಂದ್ರೆ ಅವ್ರು ಹೇಳೋದು ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ, ನಾವು ವಿದ್ಯುತ್ ಖಾಸಗೀಕರಣವನ್ನ ಪ್ರಸ್ತಾಪವನ್ನು ಕೈಬಿಟ್ಟಿದ್ದೀವಿ ಅಂತೇಳಿ. ಆದ್ರೆ ಮೊನ್ನೆ 10ನೇ ತಾರೀಕು ಪುನಃ ಮತ್ತೆ ನಾವು ಪಾರ್ಲಿಮೆಂಟ್ ಅಲ್ಲಿ ಅವರು ಪ್ರಸ್ತಾಪಕ್ಕೆ ಇಟ್ಟಿದ್ರು ಕಾನೂನು ತರಲಿಕ್ಕೋಸ್ಕರ. ಅವ್ರಿಗೆ ಯಾವ ಮಾತೇ ಇಲ್ಲ, ಅವ್ರಿಗೆ ಯಾವ್ದು ನಾಲಿಗೆ ಇಲ್ಲ, ಅವ್ರಿಗೆ ಯಾವುದೇ ರೀತಿಯ ವಿಶ್ವಾಸದ ಮನಸ್ಸಿರಲ್ಲ. ಇವತ್ತು ಬಿಜೆಪಿ ಸರ್ಕಾರ ಇವತ್ತೇನು ನಡೀತಾ ಇದೆ, ಯಾವುದೇ ವಿಶ್ವಾಸವನ್ನ ಈ ದೇಶದ ಜನರಲ್ಲಿ ಅವ್ರು ಇಟ್ಕೊಂಡಿಲ್ಲ, ಇದು ಬಹಳ ಸ್ಪಷ್ಟ ಆಗಿದೆ. ಯಾಕಂದ್ರೆ ಇವತ್ತೇನು ಹೇಳ್ತಾರೆ ನಾಳೆ ಇನ್ನೊಂದು ಮಾಡ್ತಾರೆ. ಹಾಗಾಗಿ ಈಗ ತರುವಂತ ಕಾನೂನುಗಳಿಗೆ ಹಲವಾರು ತಮಗೆ ಅನುಕೂಲ ಆದಂತ ಕಂಪನಿಗಳಿಗೆ ಅನುಕೂಲ ಆದ ತಿದ್ದುಪಡಿಯನ್ನು ಕೂಡ ನೆಕ್ಸ್ಟ್ ತರ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ತರ್ತಿರೋ ಒಂದು ಚೌಕಟ್ಟನ್ನು ಮಾಡ್ತಾ ಇದ್ದಾರೆ ಅವರು, ಅದರೊಳಗಡೆ ಬೇಕಾದ ಬದಲಾವಣೆಗಳನ್ನು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಹರಾಜು ಇಟ್ಟಿದ್ದಾರೆ ದೇಶವನ್ನ. ಹೇಗಂತ ಹೇಳಿದ್ರೆ ಖಾಸಗಿ ಕಂಪನಿಗಳು ಸರ್ಕಾರಿ ಕಂಪನಿಗಳ ಜೊತೆಗೆ ಸೇರ್ಕೊಂಡು ವಿದೇಶದಿಂದ ವಿದ್ಯುತ್ ಅನ್ನು ಖರೀದಿ ಮಾಡಬಹುದಂತೆ, ನಮ್ಮ ದೇಶದಲ್ಲಿ ಮಾರಾಟ ಮಾಡಬಹುದು. ವಿದೇಶದಿಂದ ತಂದು ನಮ್ಮ ದೇಶದ ದ್ವಾರದ ಮೂಲಕ ಇಲ್ಲಿನ ಗ್ರಿಡ್ ಅನ್ನು ಬಳಸಿಕೊಂಡು ಇನ್ನೊಂದು ದೇಶಕ್ಕೂ ಮಾರಾಟ ಮಾಡಬಹುದಂತೆ. ನಮ್ಮ ದೇಶದಲ್ಲಿ ತಯಾರು ಮಾಡಿದ್ದು ಇನ್ನೊಂದು ದೇಶಕ್ಕೆ ಮಾರಾಟ ಮಾಡಬಹುದಂತೆ. ಮತ್ತೆ ಹಂಗಿದ್ರೆ ಇವರ ಕಾಳಜಿ ಈಗೇನು ಹೇಳ್ತಾ ಇದಾರಲ್ಲ, ನಮ್ಮ ದೇಶದಲ್ಲಿ ಎಲ್ಲಾ ಗ್ರಾಹಕರುಗಳಿಗೆ ನಾವು ಇವತ್ತು ನಿರಂತರವಾಗಿ ಕೊಡ್ತೀವಿ, ಕಡಿಮೆ ದರದಲ್ಲಿ ಕೊಡ್ತೀವಿ, ವಿದ್ಯುತ್ತಿನ ಕೊರತೆ ಅನುಭವಿಸ್ತಾ ಇದ್ದಾರೆ ಎಲ್ಲರಂತೇಳಿ, ಅದೆಲ್ಲ ಸುಳ್ಳು. ಇವತ್ತು ದೊಡ್ಡ ದೊಡ್ಡ ಪ್ರಪಂಚದಾದ್ಯಂತ ಇರತಕ್ಕಂತ ಪ್ರಪಂಚ ಮಟ್ಟದ ದೊಡ್ಡ ದೈತ್ಯ ಬಹುರಾಷ್ಟ್ರೀಯ ಕಂಪನಿಗಳು ಈ ದೇಶದಲ್ಲಿ ಮಿತ್ತಲ್ ಪವರ್, ಟಾಟಾ ಪವರ್, ಇವತ್ತು ನಿಮಗೆಲ್ಲ ಅದಾನಿ ಪವರ್ ಎಲ್ಲ ಅವರೆಲ್ಲ ಇವತ್ತು ಕರೆಂಟ್ ಅನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ವಿತರಣೆ ಮಾಡುವಂತ, ಮಾರಾಟ ಮಾಡುವಂತ, ಲಾಭ ಮಾಡುವಂತ ಎಲ್ಲ ವ್ಯವಹಾರಗಳು ತಮ್ಮ ಕಬ್ಜೆಗಳಿಗೋಸ್ಕರ ಈ ಕಾನೂನು ತರ್ತಾ ಇದೆ, ನಮ್ಗೆ ಗೊತ್ತಾಗುತ್ತೆ.